ನಾನು ಹೆಚ್ಚು ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ ಈಗಾಗಲೇ ರಾಹುಲ್ ಗಾಂಧಿಜಿ ಅವರು ಸ್ಪಷ್ಟವಾಗಿ ನಮ್ಮ 5 ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಮತ್ತು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ 5 ಗ್ಯಾರಂಟಿ ಪಾಸ್ ಮಾಡಿ ಜನರಿಗೆ ಕೊಡತಕ್ಕಂತದನ್ನ ವಾಗ್ದಾನವನ್ನ ನಾವು ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಾವು ಏನೇನು ಹೇಳಿದ್ದೇವೆ ಆ ಕೆಲಸವನ್ನ ನಾವು ಮಾಡುತ್ತೇವೆ ಇದೇ ರೀತಿಯಾಗಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆಗಾಗಲೂ ಕೂಡ ನಾವು ಕೆಲಸ ಮಾಡಿ ತೋರಿಸಿದ್ದೇವೆ ನಾವೇನು ಬಿಜೆಪಿ ಹಂಗೆ ಹೇಳೋದೊಂದು ಮಾಡೋದೊಂದು ಮಾಡೋದಿಲ್ಲ ಏನು ಹೇಳ್ತೇವೆ ಅದನ್ನ ನಾವು ಮಾಡಿ ತೋರಿಸುತ್ತೇವೆ ನಾನು ವಿಶೇಷವಾಗಿ ಒಂದು ನಿಮಗೆ ಮಾತು ಹೇಳಬೇಕಾಗಿದೆ ಮೋದಿ ಅವರು ಒಂದು ಹೊಸ ಮತ್ತೊಂದು ಆರ್ಡರ್ ಶುರು ಮಾಡಿದ್ದಾರೆ ಅವರು ಯಾವಾಗ ಯಾವಾಗ ಜಪಾನ್ ಗೆ ಹೋಗ್ತಾರೋ ಆಗಾಗ ಆಗಾಗ ಒಂದು ನೋಟ್ ಬಂದಿ ನೋಟಿಫಿಕೇಶನ್ ಹೊರಡಿಸಿ ಹೋಗ್ತಾರೆ ಹೋದ ಸಲ ಹೋಗಿದ್ರು ಜಪಾನ್ ಗೆ ಆಗಾಗ 1000 ರೂಪಾಯಿ ನೋಟ್ ಬಂದಿ ಮಾಡಿದ್ರು ಈ ಸಾರಿ ಹೋಗಿದ್ದಾರೆ 2000 ರೂಪಾಯಿ ನೋಟ್ ಗಳನ್ನು ಬಂದಿ ಮಾಡಿ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಅದು ದೇಶಕ್ಕೆ ಲಾಭ ಅನ್ನೋ ಅದರಿಂದ ನುಕ್ಸಾನ ಇದೆ ಇದು ಯಾವುದು ಕೂಡ ಅವರು ತಿಳಿದಿಲ್ಲ ಅದಕ್ಕಾಗಿ ಆ ಒಂದು ಏನು ಒಂದು ನೋಟ್ ಬಂದಿ ಈ ಕೆಲಸ ಮೋದಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಈ ದೇಶದ ಜನರಿಗೆ ತೊಂದರೆ ಕೊಡತಕ್ಕಂತ ಕೆಲಸ ಅವರು ಮಾಡ್ತಾರೆ ಆದರೆ ನಮ್ಮ ಸರ್ಕಾರ ಇವತ್ತು ರಾಹುಲ್ ಗಾಂಧಿಜಿ ಅವರು ಹೇಳಿದಂಗೆ ಇಲ್ಲಿ ಎಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಒಂದು ನಫರತ್ ಅಂದ್ರೆ ಒಬ್ಬರಿಗೆ ನೋಡಿದ್ರು ಇನ್ನೊಬ್ಬರಿಗೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಮುಂದೆ ನಮ್ಮ ಸರ್ಕಾರ ಇದು ಒಂದು ಪ್ರೀತಿಯ ಸರ್ಕಾರ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಸರ್ಕಾರ ಅದಕ್ಕಾಗಿ ನಾವು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಒಂದು ಮಾತ್ರ ಹೇಳ್ತಾನೆ ನಾವು ನುಡಿದಂತೆ ನಡೆಯುತ್ತೇವೆ 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿ ನನ್ನ 4 ಮಾತುವನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ